I gave by my book. Who are the lowest rung of the stupa? It's a woman. If the foundation of a building begins to collapse, it is first the lowest strata. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಜ್ಯೋತಿ. ಪ್ರಸ್ತುತ ನಾನು ಬದುಕು ಕಮ್ಯುನಿಟಿ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಎಂಬ ಪುಸ್ತಕದ ಸಂಪುಟ 19ರಲ್ಲಿನ ದಲಿತರು ಹಾಗೂ ಸ್ವಾತಂತ್ರ್ಯ ಎಂಬ ಭಾಷಣವನ್ನು ವಾಚನ ಮಾಡುತ್ತಿದ್ದೇನೆ. ಮುಂಬರುವ ಸ್ವಯಂ ಶಾಸಿತ ಭಾರತದಲ್ಲಿ ನಮಗೆ ಯಾವ ರಕ್ಷಣೆಯ ವ್ಯವಸ್ಥೆ ಹಾಗೂ ಆಶ್ವಾಸನೆಗಳು ಬೇಕು ಅನ್ನುವುದರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ಎಂದು ನನಗನಿಸುತ್ತದೆ. ಆದರೆ ಈ ಪರಿಷತ್ತಿನಲ್ಲಿರುವ ವಿಷಯಗಳು ಇಷ್ಟಕ್ಕೆ ಮುಗಿಯುವುದಿಲ್ಲ. ದೇಶದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂತಹ ರಾಜಕೀಯ ಚಳುವಳಿಯ ಬಗ್ಗೆ ಈ ಪರಿಷತ್ತು ಚರ್ಚಿಸುವುದನ್ನು ಕಡೆಗಾಣಿಸಿದ್ರೆ ಹಾಗೂ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸದಿದ್ದರೆ ಪರಿಷತ್ತಿನ ಉದ್ದೇಶ ಸಫಲವಾಗುವುದಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ 1928ರ ಡಿಸೆಂಬರ್ನಲ್ಲಿ ಆಯೋಜಿಸಿದ್ದ ಪರಿಷತ್ತಿನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಕೊಡಬೇಕಾದ ಕಡೆಯ ನೋಟಿಸಿನ ರೂಪದಲ್ಲಿ ಒಂದು ಮಸೂದೆಯನ್ನು ಮಂಜೂರು ಮಾಡಿಕೊಳ್ಳಲಾಯಿತು ಅನ್ನುವುದು ನಿಮಗೆಲ್ಲರಿಗೂ ನೆನಪಿರಬಹುದು. ಈ ಮಸೂದೆಯಲ್ಲಿ ಡಿಸೆಂಬರ್ 1928ರ ಒಳಗೆ ಭಾರತಕ್ಕೆ ಬ್ರಿಟಿಷ್ ಸಾಮ್ರಾಜ್ಯದ ಆಂತರಿಕ ಸಾರ್ವಭೌಮ ರಾಷ್ಟ್ರದ ದರ್ಜೆ ಕೊಡಬೇಕು ಅನ್ನುವ ಬೇಡಿಕೆ ಮುಂದಿಡಲಾಗಿದ್ದು, ಇದರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಯಶಸ್ವಿಯಾಗದಿದ್ದರೆ ಭಾರತೀಯ ಕಾಂಗ್ರೆಸ್ ತನ್ನ ಗುರಿಯನ್ನು ಬದಲಿಸಿ ಸಂಪೂರ್ಣ ಸ್ವಾತಂತ್ರ್ಯ ಬೇಡುತ್ತದೆ ಅನ್ನುವ ಬೆದರಿಕೆಯನ್ನು ಕೊಡಲಾಗಿದೆ. ಕಾಂಗ್ರೆಸ್ಸಿನ ಅಂತಿಮ ಎಚ್ಚರಿಕೆಯ ಪತ್ರವನ್ನು ನೋಡಿ ಭಾರತದ ದರ್ಜೆ ಬ್ರಿಟಿಷ್ ಸಾಮ್ರಾಜ್ಯದ ಆಂತರಿಕ ಸಾರ್ವಭೌಮತ್ವವಾಗಿರಬೇಕೆನ್ನುವುದೇ ಬ್ರಿಟಿಷರ ಉದ್ದೇಶ ಕೂಡ ಎಂದು ವೈಸ್ರಾಯ್ ಅವರ ಮೂಲಕ ಘೋಷಿಸಲಾಯಿತು. ಆದರೆ ಕಾಂಗ್ರೆಸ್ಸಿಗೆ ಇದರಿಂದ ಸಮಾಧಾನವಾಗಲಿಲ್ಲ. ಅದೊಂದು ಉದ್ದೇಶವಾಗಿರಬೇಕು ಅನ್ನುವುದಷ್ಟೇ ಅವರಿಗೆ ಸಾಕಾಗಿರಲಿಲ್ಲ. ಸಾರ್ವಭೌಮತ್ವದ ದರ್ಜೆ ತಕ್ಷಣ ಕೊಡಬೇಕು ಎಂದವರಿಗೆ ಅನಿಸುತ್ತಿತ್ತು. ಹಾಗಾಗಿ ಅದರ ಅಧಿವೇಶನ ಡಿಸೆಂಬರ್ 1928ರಲ್ಲಿ ಸೇರಿದ್ದಾಗ ಅದು ನಮ್ಮ ಗುರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವುದಾಗಿದೆ ಎಂದು ಘೋಷಿಸುವ ಮಸೂದೆಯೊಂದನ್ನು ಮಂಜೂರು ಮಾಡಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿತು. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಗುರಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನುವುದನ್ನು ನೀವು ಘೋಷಿಸಬೇಕಾಗುತ್ತದೆ. ನಮ್ಮ ದೃಷ್ಟಿಯಿಂದ ಸ್ವಾತಂತ್ರ್ಯದ ಬೇಡಿಕೆಯನ್ನು ನಾವು ವಜಾಗೊಳಿಸಬಹುದು. ಆ ಬೇಡಿಕೆ ಅವ್ಯವಹಾರಿಕವಾಗಿದ್ದು ದೇಶದ ಸದ್ಯದ ಪರಿಸ್ಥಿತಿಯಲ್ಲಿ ಸಂಕಟ ತರುವ ಸಾಧ್ಯತೆಗಳಿವೆ ಎಂದು ನನಗನಿಸುತ್ತದೆ. ಒಂದೇ ರಾಷ್ಟ್ರೀಯತ್ವದ ಭಾವನೆಯಿಂದ, ಒಂದೇ ಸಂವಿಧಾನದಿಂದ ಹಾಗೂ ಸಮಾನ ಭವಿಷ್ಯದಿಂದ ಬಂಧಿಸಲ್ಪಟ್ಟ ದೇಶದ ಜನರೇ ಸ್ವಾತಂತ್ರ್ಯದ ಅಪಾಯವನ್ನು ಎದುರಿಸಬಲ್ಲರು. ಇಂತಹ ಸ್ಥಿತಿಯಿಂದ ಈ ದೇಶ 100 ಮೈಲಿ ದೂರವಿದೆ ಅನ್ನುವುದನ್ನು ಯಾರೂ ಅಲ್ಲಗಳೆಯಬಾರದು. ದೇಶದ ಆಂತರಿಕ ಸ್ವಯಂ ಶಾಸನದ ಗುರಿ ಒಳ್ಳೆಯದೇ ಎಂದು ನನಗನಿಸುತ್ತದೆ. ಏಕೆಂದರೆ ಸಂಪೂರ್ಣ ಸ್ವಾತಂತ್ರ್ಯದ ಅಪಾಯ ತಪ್ಪಿಸಿ ನಮಗೆ ಸ್ವಯಂ ಶಾಸಿತ ರಾಷ್ಟ್ರದ ಲಾಭ ಅದರಿಂದ ಸಿಗುತ್ತದೆ. ಕಾಂಗ್ರೆಸ್ಸಿನವರ ಮನಸ್ಸಿನಲ್ಲೇ ಅದರ ಬಗ್ಗೆ ಇನ್ನೂ ಅನುಮಾನವಿರುವುದರಿಂದ ಸಂಪೂರ್ಣ ಸ್ವಾತಂತ್ರ್ಯದ ಗುರಿಯ ಬೆಂಬಲವನ್ನು ನಾವು ನಿರಾಕರಿಸಬೇಕು.
ಆದರೆ ಸಾಮ್ರಾಜ್ಯದೊಳಗಿನ ಸ್ವಯಂ ಶಾಸನಕ್ಕೆ ಸಂಬಂಧಿಸಿದಂತೆ ನಿಮ್ಮ ವಿಚಾರಗಳೇನು? ಏಕೆಂದರೆ ಇದು ಕೂಡ ಒಂದು ರೀತಿಯಲ್ಲಿ ಸ್ವರಾಜ್ಯ, ಅಂದರೆ ಜನತೆಯ, ಜನತೆಗಾಗಿ, ಜನತೆಯಿಂದ ನಡೆಸಲ್ಪಡುವ ಸರ್ಕಾರವಾಗಿರುತ್ತದೆ. ಈ ಪ್ರಶ್ನೆಯ ಬಗ್ಗೆ ನಿರ್ಧರಿಸುವಾಗ ನೀವು ಸಾಕಷ್ಟು ಯೋಚಿಸಬೇಕಾಗುತ್ತದೆ. ಈ ದೇಶದಲ್ಲಿ ಬ್ರಿಟಿಷರ ಆಗಮನ ಅದಕ್ಕೊಂದು ವರದಾನವಾಯಿತು ಅನ್ನುವುದರ ಬಗ್ಗೆ ಅನುಮಾನವಿಲ್ಲ. ಇವರ ಸಹಾಯವಿಲ್ಲದೆ ಭಾರತದಲ್ಲಿ ಬೌದ್ಧಿಕ ಜಾಗೃತಿ ಹಾಗೂ ಪ್ರಗತಿ ಇಷ್ಟು ಬೇಗ ಆಗುತ್ತಿತ್ತೋ ಇಲ್ಲವೋ ಅನ್ನುವುದು ಅನುಮಾನವೇ. ಸಮಾನತೆ, ಸ್ವಾತಂತ್ರ್ಯ ಹಾಗೂ ಬಂಧುತ್ವದ ಮೂಲಭೂತ ತತ್ವಗಳಿಂದ ಕೂಡಿದ ಯುರೋಪಿಯನ್ ಸಂಸ್ಕೃತಿಯ ಆಧಾರವಿರದಿದ್ದರೆ ಹಿಂದೂ ಧರ್ಮದಲ್ಲಿರುವ ಅನೇಕ ಕೆಟ್ಟ ರೂಢಿ ಪರಂಪರೆಗಳ ಬಗ್ಗೆ ಬ್ರಿಟಿಷರಿಗೆಂದೂ ನಾಚಿಕೆಯಾಗುತ್ತಿರಲಿಲ್ಲ. ಸಮಾನತೆ, ಸ್ವಾತಂತ್ರ್ಯ ಹಾಗೂ ಬಂಧುತ್ವದ ಮೂಲಭೂತ ತತ್ವಗಳನ್ನು ಫ್ರೆಂಚ್ ಕ್ರಾಂತಿಯಿಂದಾಗಿ ಫ್ರೆಂಚ್ ರಾಷ್ಟ್ರ ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ ಹಾಗೂ ಈ ತತ್ವಗಳನ್ನು ಮುಂದೆ ಇಡೀ ಜಗತ್ತು ಸ್ವೀಕರಿಸಿತು. ಏಕೆಂದರೆ ಇದು ಅವರ ಧರ್ಮ ಹಾಗೂ ನೀತಿಶಾಸ್ತ್ರದ ಒಂದು ಭಾಗವಾಗಿತ್ತು. ಭಾರತ ಹಾಗೂ ಯುರೋಪಿನ ಈ ಎರಡು ಸಂಸ್ಕೃತಿಗಳು ಎದುರಾದಾಗ ಅವುಗಳಲ್ಲಿರುವ ವ್ಯತ್ಯಾಸ ಭಾರತೀಯರ ಗಮನಕ್ಕೆ ಬಂದು ಈ ಸಾಮಾಜಿಕ ದುಷ್ಟ ರೂಢಿ ಪರಂಪರೆಗಳು ತೊಲಗಬೇಕೆಂದೆನಿಸತೊಡಗಿತು. ಬೇರೆ ಯಾವುದೇ ಉಪಾಯದಿಂದ ಮರು ಸಂಘಟನೆಯಾಗದಂತೆ ಈ ಅವಕಾಶ ಉಪಯೋಗಿಸಿಕೊಂಡು ಸಂಘಟಿಸಲಾಗುತ್ತಿದೆ. ಬ್ರಿಟಿಷರು ಭಾರತಕ್ಕೆ ಬರದಿದ್ದರೆ ಒಂದೇ ಶಾಸನ ಪದ್ಧತಿ ಹಾಗೂ ಎಲ್ಲರಿಗೂ ಒಂದೇ ಕಾನೂನು ಅನ್ನುವ ವ್ಯವಸ್ಥೆ ಭಾರತಕ್ಕೆಂದು ಸಿಗುತ್ತಿರಲಿಲ್ಲ. ಯಾವುದೇ ಒಂದು ದೇಶದ ಏಳಿಗೆಗಾಗಿ ಇದೇನು ಸಣ್ಣ ಪುಟ್ಟ ವಿಷಯವಲ್ಲ. ಭಾರತಕ್ಕಾಗಿ ಅದರ ಬೆಲೆ ಬಹಳ ದೊಡ್ಡದು. ದೇಶಭಕ್ತಿಯ ಭಾವನೆಯನ್ನು ಬೇಕಾದಷ್ಟು ಆಳವಾಗಿ ಬೇರು ಬಿಡಬಹುದಾದಂತಹ ರೀತಿಯಲ್ಲಿ ಈ ಭೂಮಿ ಸಿದ್ಧವಾಗಿದ್ದು ಸ್ಥಿರ ರಾಜ್ಯ ಶಾಸನದ ಅಡಿಪಾಯವನ್ನು ಕೂಡ ಅವರು ತಯಾರಿಸಿಟ್ಟಿದ್ದಾರೆ. ಬ್ರಿಟಿಷರು ಹಣಕಾಸಿನ ವ್ಯವಸ್ಥೆ, ರಸ್ತೆ, ಕಾಲುವೆ, ರೈಲ್ವೆ, ಪೋಸ್ಟ್ ಇತ್ಯಾದಿ ಸುಧಾರಣೆಗಳನ್ನು ಮಾಡದೆ ದೇಶವನ್ನು ಆಧುನಿಕ ಸಂಸ್ಕೃತಿಯಿಂದ ದೂರವಿಟ್ಟರು ಎಂದು ಹೇಳುವ ಹಾಗಿಲ್ಲ. ಇದೆಲ್ಲ ನಿಜ, ಆದರೆ ಇದೆಲ್ಲ ಯಾವುದರ ಬದಲಾಗಿ ಅನ್ನುವ ಪ್ರಶ್ನೆ ಎದುರಾಗುತ್ತದೆ. ಬ್ರಿಟಿಷ್ ಶಾಸನದಡಿ ಭಾರತದ ಪ್ರಜೆ ಒಂದು ರೀತಿಯಿಂದ ಕುಬ್ಜರಾಗುತ್ತಿದ್ದು ಅವರ ಬೆಳವಣಿಗೆ ಕುಂಠಿತವಾಗುತ್ತಿದೆ ಅನ್ನುವುದರಲ್ಲಿ ಅನುಮಾನವಿಲ್ಲ. ಕೈ ಗೋಖಲೆಯವರ ಮಾತಿನಲ್ಲಿ ಹೇಳುವುದಾದರೆ, ಎಲ್ಲ ದಿನಗಳನ್ನು ನಾವು ಕೀಳರಿಮೆಯಲ್ಲಿ ಕಳೆಯಬೇಕು ಹಾಗೂ ನಮ್ಮಲ್ಲಿ ಸ್ವಲ್ಪ ಎತ್ತರದಲ್ಲಿರುವವರು ತಗ್ಗಿ ಬಗ್ಗಿ ನಡೆಯಬೇಕು. ಸ್ವಯಂ ಶಾಸಿತ ದೇಶಗಳಲ್ಲಿ ಕಂಡುಬರುವ ಆತ್ಮ ಸನ್ಮಾನದ ಭಾವನೆ ಭಾರತದ ಯಾರಲ್ಲೂ ಕಂಡುಬರುವುದೇ ಇಲ್ಲ. ಯಾವ ನೈತಿಕ ಆಧಾರದ ಮೇಲೆ ಸ್ವಾತಂತ್ರ್ಯದ ಬೇಡಿಕೆ ನಿಟ್ಟಿದ್ದಾರೋ ಅದು ನಿಮಗೆ ಇಷ್ಟವಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಒಬ್ಬ ರಾಕ್ಷಸನು ಧರ್ಮಗ್ರಂಥದ ಆಧಾರ ಪಡೆದು ತನ್ನ ಕಾರ್ಯ ಕೈಗೊಳ್ಳುವಂತೆ ಊಳಿಗ ಮಾನ್ಯರು ಸ್ವಾತಂತ್ರ್ಯ ಕೇಳುವುದನ್ನು ನೋಡಿ ನಿಮಗೆ ಬೇಸರದ ಜೊತೆಗೆ ಕ್ಷಣ ಹೊತ್ತು ಮಜವೆನಿಸಬಹುದು. ಅವರ ನೈತಿಕ ಸಾಮರ್ಥ್ಯವನ್ನು ನೋಡಿದರೆ ಬ್ರಿಟಿಷ್ ಆಳ್ವಿಕೆ ಬಹಳ ದುಬಾರಿಯಾಗಿ ಪರಿಣಮಿಸಿದೆ ಅನ್ನುವುದರಲ್ಲಿ ಅನುಮಾನವಿಲ್ಲ ಅನ್ನುವ ನನ್ನ ಈ ಮಾತನ್ನು ನೀವು ನಂಬಲಿಕ್ಕಿಲ್ಲ. ದೇಶದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ಸುರಕ್ಷಿತತೆಗಾಗಿ ನಾವು ಯಾವ ಬೆಲೆಯನ್ನು ತೆತ್ತರೂ ಕಡಿಮೆಯೇ ಎಂದು ನನ್ನೊಡನೆ ವಾದಿಸಬಹುದು. ಆದರೆ ನೀವು ಹೆಮ್ಮೆ ಪಡಬಹುದಾದಂತಹ ಒಂದು ವಿಷಯವೂ ಇದೆ. ಈ ದೇಶದ ದಾರಿದ್ರ್ಯ ಬಡತನದಲ್ಲಿ ಜಗತ್ತಿನ ಯಾವುದೇ ದೇಶ ಭಾರತವನ್ನು ಮೀರಿಸಿಲ್ಲ ಅನ್ನುವಷ್ಟು ಬಡತನವಿದೆಯೇ? 19ನೇ ಶತಮಾನದ ಮೊದಲನೆಯ 25 ವರ್ಷಗಳಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಒಪ್ಪಿಕೊಳ್ಲುವಂತಹ ಪರಿಸ್ಥಿತಿಯಲ್ಲಿದ್ದಾಗ 10 ಲಕ್ಷ ಜನರ ಬಲಿ ತೆಗೆದುಕೊಳ್ಳುವಂತಹ ಬರಗಾಲ ಬಂತು. ಮುಂದಿನ 25 ವರ್ಷಗಳಲ್ಲಿ 2 ಸಲ ಬರಗಾಲ ಬಂತು ಹಾಗೂ
ಅದರಲ್ಲಿ 400,000 ಜನ ಸತ್ತರು. ಮತ್ತು ಮುಂದಿನ 25 ವರ್ಷಗಳಲ್ಲಿ ಎದುರಿಸಬೇಕಾಗಿ ಬಂದ 6 ಬರಗಾಲಗಳಲ್ಲಿ ಸತ್ತ ಜನರ ಸಂಖ್ಯೆ 50,00,000ಕ್ಕೆ ಏರಿತು. ಹಾಗೂ ಈ ಶತಕದ ಕಡೆಯ 25 ವರ್ಷಗಳಲ್ಲಿ ನಮಗೆ ಕಾಣುವುದೇನು? 18 ಬರಗಾಲಗಳು ಹಾಗೂ ಅದರಲ್ಲಿ ಸತ್ತ ಜನರ ಸಂಖ್ಯೆ 1,50,000,000 ಹಿಡಿದು 2,60,000,000 ತನಕ. ಹಾಗೂ ಒಂದೇ ವರ್ಷದಲ್ಲಿ ಸರ್ಕಾರದ ಭಿಕ್ಷಾಗೃಹದಲ್ಲಿಡಲಾಗಿದ್ದ 60,00,000 ಜನರನ್ನು ಇದರಲ್ಲಿ ಸೇರಿಸಿಲ್ಲ. ಮಾನ್ಯರೇ, ಇದಕ್ಕೆ ಕಾರಣವೇನಿರಬಹುದು? ಬ್ರಿಟಿಷರು ಈ ದೇಶದಲ್ಲಿ ಅವಲಂಬಿಸಿರುವ ಧೋರಣೆಯೇ ಇದಕ್ಕೆ ಕಾರಣ ಎಂದು ಸ್ಪಷ್ಟವಾಗಿ ಹೇಳಬಹುದು. ಈ ದೇಶದ ವ್ಯಾಪಾರ ಹಾಗೂ ಕಾರ್ಖಾನೆಗಳನ್ನು ಕಡಿಮೆ ಮಾಡುವುದೇ ಇವರ ಗುರಿಯಾಗಿದೆ. ಕೇವಲ ತರ್ಕದ ಆಧಾರದ ಮೇಲೆ ಈ ಆರೋಪ ಹೊರಿಸಿಲ್ಲ. ಭಾರತ ಯಾವತ್ತೂ ಬ್ರಿಟಿಷರ ತಯಾರಿಸುವ ವಸ್ತುಗಳ ಗ್ರಾಹಕರಾಗಿರಬೇಕು ಅನ್ನುವ ರೀತಿಯಲ್ಲಿ ಭಾರತದ ರಾಜ್ಯ ನಡೆಸಲಾಗುತ್ತಿದೆ. ಇದು ಬ್ರಿಟಿಷ್ ಶಾಸನದ ಮುಖ್ಯ ಸೂತ್ರ. ಈ ಧೋರಣೆಯಿಂದ ಭಾರತ ಯುಗ ಯುಗಗಳ ತನಕ ಬಡ ದೇಶವಾಯಿತು. ಮುಂಬರುವ 6 ತಿಂಗಳವರೆಗೆ ಹೊಟ್ಟೆಗೆ ಸರಿಯಾಗಿ ಅನ್ನವೂ ಸಿಗುವ ಸಾಧ್ಯತೆ ಇರದ ದಲಿತ ಒಕ್ಕಲಿಗರು ಈ ದೇಶವನ್ನು ಬಡವಾಗಿಸುವ ಕಾರ್ಯದಲ್ಲಿ ಬಲಿಯಾಗಿರಬೇಕು. ಅವರ ದಿನನಿತ್ಯದ ಬಡತನದಿಂದಾಗಿ ಬರಗಾಲದಲ್ಲಿ ಅವರು ಸಾಯಬಹುದಾದಂತಹ ಅನುಕೂಲ ಸ್ಥಿತಿ ಅವರಲ್ಲಿತ್ತು. ಆದ್ದರಿಂದ ಬರಗಾಲಕ್ಕೆ ಅವರೇ ಹೆಚ್ಚು ತುತ್ತಾಗಿರಬೇಕು. ಬಲಿಯಾದ ಜನ ನಿಮ್ಮವರಾಗಿದ್ದರೆ, ಅವರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಕನಿಕರವಿದ್ದರೆ ನೀವು ಕಣ್ಣು ಮುಚ್ಚಿ ಕುಳಿತುಕೊಳ್ಳಲಾರಿರಿ. ಅಥವಾ ಹೃದಯವೇ ಕಿತ್ತು ಬರುವಂತಹ ಸನ್ನಿವೇಶದಲ್ಲಿ ಉದಾಸೀನರಾಗಿ ಸುಮ್ಮನಿರಲಾರಿರಿ. ಮಾನ್ಯರೇ, ಕೇವಲ ಹೊಸ ರಸ್ತೆಗಳನ್ನು ಕಟ್ಟುವುದರಿಂದ, ಹೊಸ ಕಾಲುವೆಗಳನ್ನು ಕಟ್ಟುವುದರಿಂದ, ರೈಲ್ವೆ ತರುವುದರಿಂದ, ಪೋಸ್ಟಿನ ಮೂಲಕ ಹಣ ತಲುಪಿಸುವುದರಿಂದ, ಹೊಸ ಸುಧಾರಿತ ಹಣಕಾಸಿನ ವ್ಯವಸ್ಥೆ ತರುವುದರಿಂದ, ಭೂಗೋಳ ಇಲ್ಲವೇ ಖಗೋಳ ಶಾಸ್ತ್ರದ ಹೊಸ ಸಿದ್ಧಾಂತಗಳನ್ನು ಮಂಡಿಸುವುದರಿಂದ, ಅಥವಾ ಆಂತರಿಕ ಜಗಳಗಳನ್ನು ನಿಲ್ಲಿಸಿದ್ದರಿಂದ ಬ್ರಿಟಿಷರ ಆಡಳಿತ ವರ್ಗವನ್ನು ಸ್ತುತಿಸುತ್ತಾ ನೀವು ಸುಮ್ಮನೆ ಕುಳಿತುಕೊಳ್ಳಲಾಗುವುದಿಲ್ಲ. ಸುರಕ್ಷೆ ಹಾಗೂ ಸುವ್ಯವಸ್ಥೆಯನ್ನು ನಿಭಾಯಿಸಿದ್ದಕ್ಕಾಗಿ ಅವರು ಮೆಚ್ಚುಗೆಗೆ ಪಾತ್ರರು. ಹೌದು, ಆದರೆ ಮಾನ್ಯರೇ, ದಲಿತರಿಂದ ಹಿಡಿದು ಎಲ್ಲ ಜನರು ಸುವ್ಯವಸ್ಥೆ ಇಲ್ಲವೇ ಸುರಕ್ಷತೆಯನ್ನು ತಿಂದು ಬದುಕುತ್ತಿಲ್ಲ. ಅವರುಗಳು ರೊಟ್ಟಿ ತಿಂದು ಬದುಕುತ್ತಿದ್ದಾರೆ ಅನ್ನುವುದನ್ನು ನಾವು ಮರೆಯೋ ಹಾಗಿಲ್ಲ. ಜೀವನದ ಈ ಕಠೋರ ಸತ್ಯದಿಂದಾಗಿ ದೇಶದ ಆರ್ಥಿಕ ಏಳಿಗೆ ತರುವುದರ ಮೂಲಕ ಭೌತಿಕ ಜೀವನದಲ್ಲೂ ಸುಧಾರಣೆ ತರಬಹುದಾದಂತಹ ಸರ್ಕಾರ ಕೇಳುವುದು ಈಗ ದಲಿತರಿಗೂ ಅಗತ್ಯವಾಗಿದೆ. ಜನರ ಬಡತನಕ್ಕೆ ಉತ್ಪಾದನೆಯ ಕೊರತೆಯಾಗಿದ್ದು ಆಗುವ ಉತ್ಪಾದನೆಯಲ್ಲೂ ಸಮಾನ ಭಾಗ ಸಿಗುವುದಿಲ್ಲ ಅನ್ನುವ ವಿಷಯ ನಿಮ್ಮಲ್ಲಿ ಯಾರಾದರೂ ಎತ್ತಬಹುದು. ಈ ದೇಶದ ಬಡ ಕಾರ್ಮಿಕರಿಂದ ದೊಡ್ಡ ಬಂಡವಾಳದಾರರು ಹಾಗೂ ಜಮೀನುದಾರರು ಒತ್ತಾಯದಿಂದ ವಸೂಲು ಮಾಡುವ ಹಣದತ್ತ ಗಮನ ಹರಿಸಿದರೆ ಪ್ರಜೆಗಳು ಇಡೀ ವರ್ಷ ಮಾಡಿದ ಬ್ರಿಟಿಷರ ಸ್ತುತಿಗೆ ಅರ್ಥವೇ ಉಳಿಯುವುದಿಲ್ಲ ಅನ್ನಿಸಿಬಿಡುತ್ತದೆ. ಹಾಗಾಗಿ ಶೋಷಣೆ ಮಾಡುವ ಬಂಡವಾಳದಾರರು ಹಾಗೂ ಜಮೀನುದಾರರ ಕಪಿಮುಷ್ಟಿಯಿಂದ ಜನರನ್ನು ಬ್ರಿಟಿಷ್ ಸರ್ಕಾರ ಬಿಡಿಸಬೇಕೆನ್ನುವ ಅಪೇಕ್ಷೆ ನೀವು ಹೇಗೆ ಮಾಡಲು ಸಾಧ್ಯ ಅನ್ನುವುದೇ ನನಗೆ ಅರ್ಥವಾಗುತ್ತಿಲ್ಲ. ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಪ್ರೊಫೆಸರ್ ಡಾಯಸಿ ಅವರು ಹೇಳಿದಂತೆ, ಯಾವುದೇ ಸರ್ಕಾರ ಅದೆಷ್ಟೇ ಶಕ್ತಿಶಾಲಿಯಾಗಿದ್ರೂ ಅದಕ್ಕೆ 2 ವಿಷಯಗಳ ಮಿತಿ ಇರುತ್ತದೆ. ಮೊದಲನೆಯದಾಗಿ ಆಂತರಿಕ ಮಿತಿ, ಅದು ರಾಜ್ಯವನ್ನಾಳುವವರ ಸ್ವಭಾವ, ಉದ್ದೇಶ ಹಾಗೂ ಹಿತ ಸಂಬಂಧಗಳನ್ನು ಅವಲಂಬಿಸಿರುತ್ತದೆ. ಬ್ರಿಟಿಷ್ ಸರ್ಕಾರ ಭಾರತೀಯ ಸಮಾಜದಲ್ಲಿ ಪ್ರಚಲಿತವಿರುವ ಶಕ್ತಿಗಳಿಗೆ ಚಾಲನೆ ಕೊಡದಿರುವುದರ ಅರ್ಥ ಹಾಗೆ ಮಾಡುವುದು ಅವರ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಶಿಕ್ಷಣದ ಬಗ್ಗೆ ಅವರು ಉದಾಸೀನರಾಗಿದ್ದು ಸ್ವದೇಶಿಯ ವಿರೋಧದಲ್ಲಿದ್ದಾರೆ, ಏಕೆಂದರೆ ಅವರದಕ್ಕೆ ಬೆಂಬಲ ಕೊಡುತ್ತಿಲ್ಲ ಎಂದಲ್ಲ.
ಅದು ಅವರ ಸ್ವಭಾವ ಹಾಗೂ ಉದ್ದೇಶದ ವಿರುದ್ಧವಾಗಿದೆ. ರಾಜ್ಯವಾಳುವವರ ಮೇಲಿರುವ ಎರಡನೆಯ ಮಿತಿ ಎಂದರೆ ಹೊರಗಿನಿಂದ ಪ್ರತಿಭಟನೆಯಾಗುವ ಭಯ ಅವರಿಗೆ ಕಾಡುತ್ತದೆ. ಭಾರತೀಯ ಸಮಾಜದ ಜೀವನ ಮೌಲ್ಯಗಳನ್ನೇ ನಾಶ ಮಾಡಬಹುದಾದಂತಹ ಸಾಮಾಜಿಕ ದೋಷಗಳ ಗಾಂಭೀರ್ಯ ಬ್ರಿಟಿಷರಿಗೆ ಗೊತ್ತಿಲ್ಲವೇ? ಭಾರತದ ಜಮೀನುದಾರರು ಜನತೆಯನ್ನು ಶೋಷಣೆ ಮಾಡುತ್ತಿದ್ದಾರೆ ಅನ್ನುವುದು ಸರ್ಕಾರಕ್ಕೆ ಗೊತ್ತಿಲ್ಲವೇ? ಭಾರತದ ಬಂಡವಾಳದಾರರು ಕಾರ್ಮಿಕರಿಗೆ ಬದುಕು ಸಾಗಿಸಲು ಅಗತ್ಯವಿರುವ ವೇತನ ಹಾಗೂ ಯೋಗ್ಯವಾದ ಸವಲತ್ತುಗಳನ್ನು ಕೊಡುತ್ತಿಲ್ಲ ಅನ್ನುವುದು ಈ ಸರ್ಕಾರಕ್ಕೆ ಗೊತ್ತಿಲ್ಲವೇ? ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ, ಆದರೆ ಇವರು ಯಾರನ್ನು ಮುಟ್ಟುವ ಧೈರ್ಯ ಅವರಿನ್ನೂ ಮಾಡಿಲ್ಲ. ಯಾಕೆ? ಈ ಪದ್ಧತಿಗಳನ್ನು ನಷ್ಟ ಮಾಡುವ ಕಾನೂನುಬದ್ಧ ಅಧಿಕಾರ ಅವರಿಗಿಲ್ಲವೆಂದೇ? ಅಲ್ಲವೇ ಅಲ್ಲ. ಅವರು ಈ ವಿಷಯದಲ್ಲಿ ತಲೆ ಹಾಕದಿರುವುದಕ್ಕೆ ಕಾರಣ ಈಗಿರುವ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನವರು ಸುಧಾರಿಸಿದರೆ ಪ್ರತಿಭಟನೆಯಾಗಬಹುದು ಅನ್ನುವ ಭಯ ಅವರಿಗಿತ್ತು. ಈ ಸರ್ಕಾರದಿಂದ ಯಾರಿಗೆ ಯಾವ ಲಾಭವಿದೆ? ಹೀಗೆ ಎರಡೂ ಕಡೆಯಿಂದ ಕುಂಟು ದುರ್ಬಲ ಸರ್ಕಾರದ ಅಧಿಪತ್ಯದಲ್ಲಿ ಜೀವನ ಹೇಗಿದೆಯೋ ಹಾಗೆ ಸ್ಥಿರವಾಗಿರುತ್ತದೆ. ದೇಶದ ಒಳಿತಿಗಾಗಿ ಅವಿರತವಾಗಿ ತನ್ನ ನಿಷ್ಠೆಯನ್ನು ಹರಿಯ ಬಿಡುವಂತಹ ಜನ, ಅಧಿಕಾರದಲ್ಲಿರುವಂತಹ ಸರ್ಕಾರ ನಮಗೆ ಬೇಕು. ಆಜ್ಞಾ ಪಾಲನೆಯ ಭಾವನೆ ಎಲ್ಲಿ ಮುಗಿಯುತ್ತದೆ ಹಾಗೂ ಪ್ರತಿಭಟನೆ ಯಾವಾಗ ಆರಂಭವಾಗುತ್ತದೆ ಅನ್ನುವುದರ ಬಗ್ಗೆ ಅರಿವಿದ್ದು ಕೂಡ ಅತ್ಯಂತ ಅವಶ್ಯಕವಾಗಿರುವಂತಹ ನ್ಯಾಯ, ಆರ್ಥಿಕ ಹಾಗೂ ಸಾಮಾಜಿಕ ಸುಧಾರಣೆ ಮಾಡಲು ಹಿಂಜರಿಯದಂತಹ ಸರ್ಕಾರ ನಮಗೆ ಬೇಕು. ಬ್ರಿಟಿಷ್ ಸರ್ಕಾರ ಇದೆಲ್ಲವನ್ನು ಪಾಲಿಸಲು ಯಾವತ್ತೂ ಸಮರ್ಥವಾಗಿಲ್ಲ. ಜನತೆಯ ಜನತೆಗಾಗಿ ಹಾಗೂ ಜನತೆಯಿಂದ ನಡೆಸಲ್ಪಡುವ ಸರ್ಕಾರ, ಮತ್ತೊಂದು ಭಾಷೆಯಲ್ಲಿ ಹೇಳಬೇಕೆಂದರೆ ಸ್ವಕೀಯ ಸರ್ಕಾರಕ್ಕೆ ಮಾತ್ರ ಇದೆಲ್ಲ ಸಾಧ್ಯ.